ಟ್ರಾವೆಲ್ ಮಾಡ್ತಾ ಮಾಡ್ತಾ ನನಗೇನು ಗೊತ್ತಾಯಿತು ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಏನು ಓದಬೇಕಾಗಿತ್ತಲ್ಲ, ಏನ್ರ ಬಗ್ಗೆ ತಿಳ್ಕೊಬೇಕಾಗಿತ್ತಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಮಗೆ ದೂರದಲ್ಲಿರೋ ನೆಪೋಲಿಯನ್ ಬೋನಪಾರ್ಟಿ ಬಗ್ಗೆ ಇಡೀ ಪಾಠ 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 ಜೊರಾಕ್ಸೆ ಹಂಗೆ ಓದಿಸ್ಬಿಟ್ಟಿದ್ರು. ಎಕ್ಸಾಮಲ್ಲೂ ಅದೇ ಕೇಳ್ತಾ ಇದ್ರು. ಆದರೆ ರಾಜ ವಿಕ್ರಮಾದಿತ್ಯ ಜರ್ಮನಿವರೆಗೂ ಅವರ ಸಾಮ್ರಾಜ್ಯ ಇತ್ತು, ಅವ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಚಿಕ್ಕ ವಯಸ್ಸಿಂದ ಬರೀ ಗೌರಿ ಬಂದ, ಗಜ್ನಿ ಬಂದ, ಕೊಳ್ಳೆ ಹೊಡೆದ, ಕನ್ವರ್ಟ್ ಮಾಡ್ದ, ಹಾಳು ಮಾಡ್ದ, ಬರೀ ಇದೇ ಕೇಳ್ಕೊಂಬಂದಿದ್ದೀವಿ. ಆದರೆ ರಾಜ ಚೋಳ ಎಷ್ಟು ಚೆನ್ನಾಗಿ ಈ ಇಂಡೋನೇಷ್ಯಾನ ಆಳ್ತಾ ಇದ್ರು ಅಂತ ನಮ್ಮ ಪುಸ್ತಕದಲ್ಲಿ ಇರಲೇ ಇರಲಿಲ್ಲ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ, ಇಸ್ಲಾಮಿಕ್ನ ದೊಡ್ಡ ರಾಷ್ಟ್ರ ಈ ಇಂಡೋನೇಷ್ಯಾ. ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ ತುಂಬ ಹಿಂದೂ ಜನಗಳು ತುಂಬಿಕೊಂಡಿದ್ದಾರೆ. ರಾಜರಾಜ ಚೋಳರ ಕಾಲದಲ್ಲಿ ನಿರ್ಮಿತವಾದಂತಹ ಉಲ್ವಾಟು ದೇವಸ್ಥಾನ, ಅಂದರೆ ಸಾಕ್ಷಾತ್ ಶಿವನ ದೇವಸ್ಥಾನ ನೋಡಿ ಅಲ್ಲಿದೆ. ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ ತುಂಬ ಹಿಂದೂಗಳೇ ನೋಡ್ಬೋದು, ಅದೇ ಈ ದೇಶದ ವಿಶೇಷತೆ. ಇಂಡೋನೇಷ್ಯಾದ ಹಿಂದೂಗಳ ಪೂಜೆ ನೋಡಿ. ಗುರು, ನಾನು ಸ್ವಲ್ಪ ಚಿಕ್ಕ ವಯಸ್ಸಿಂದ ವ್ರತ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮಾಡಿದ್ದೀನಲ್ಲ, ಸೊ ನನಗೆ ಗೊತ್ತಾಗ್ತಾ ಇರೋದಿಲ್ಲ ಏನು ಅಂತಂದ್ರೆ, ನಮ್ಮ ಆಚರಣೆ ಮತ್ತೆ ಇಂಡೋನೇಷ್ಯಾದಲ್ಲಿರುವಂತಹ ಹಿಂದೂಗಳ ಆಚರಣೆ ಎಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮೆ, ಆದ್ರೆ ಅಲ್ಲಲ್ಲಿ ಒಂದು ಚೂರು ಚೂರು ಬದಲಾವಣೆ ಇದೆ ಅಷ್ಟೇ. ಇಲ್ಲಿರುವಂತ ಜನಗಳು ದೇವ್ರಿಗೆ ಪೂಜೆ ಮಾಡಕ್ಕೆ ನಮ್ಮ ತರನೇ ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕಡ್ಡಿ, ಕರ್ಪೂರ ಎಲ್ಲ ಹೊತ್ಕೊಂಡು ಹೋಗ್ತಾರೆ. ಆದ್ರೆ ಒಂದೊಂದು ಸ್ವಲ್ಪ ವಸ್ತುಗಳು ಬೇರೆ ಬೇರೆ ಎಕ್ಸ್ಟ್ರಾ ವಸ್ತುಗಳಿದೆ. ಇಂಡಿಯಾದಲ್ಲಿ ಏನ್ ಕೊಟ್ರು, ಇಂಡೋನೇಷ್ಯಾದಲ್ಲಿ ಏನ್ ಕೊಟ್ರು, ಎಲ್ಲ ಆ ಶಿವನ್ಗೆ ಸೇರೋದಲ್ವಾ. ನೋಡಿ, ಶಿವನ್ನ ಆರಾಧಿಸ್ತಾವ್ರಿ ಇವರು. ಅಂತ ಒಂದು ಹಬ್ಬ ಇದು, ಇದು ಪ್ರತಿ ಆರು ತಿಂಗಳಿಗೂ ಬರುತ್ತೆ. ಇವರು ಜಾವಾ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ, ಜಾವಾ ಕ್ಯಾಲೆಂಡರಲ್ಲಿ ಪ್ರತಿ ಆರು ತಿಂಗಳಿಗೆ ಬರುವಂಥ ಹಬ್ಬವನ್ನ ಆಚರಿಸ್ತಾವ್ರೆ. ನೋಡಿ, ಭಕ್ತಾದಿಗಳು ಪೂಜೆ ಮಾಡಿಬಿಟ್ಟು ಪವಿತ್ರವಾದ ನೀರನ್ನ ಮನೆಗೆ ತಗೊಂಡು ಹೋಗ್ತಾವ್ರೆ, ಮತ್ತೆ ಪೂಜೆ ಸಾಮಾನು ಪ್ರಸಾದ ಎಲ್ಲ ತಗೊಂಡು ಹೋಯ್ತಾವ್ರೆ. ಯು ಆರ್ ಪ್ರೇಯಿಂಗ್ ಫಾರ್ ಜೀವ, ಇವರ ದೇವರು ಜೀವ. ಜೀವ ಅಂತಂದ್ರೆ ಪರಮ ಶಿವ, ಶಕ್ತಿಶಾಲಿ ಶಿವನ್ನ ಆರಾಧಿಸಿ ಪ್ರಸಾದ ಮನೆಗೆ ತಗೊಂಡು ಹೋಗ್ತಾರೆ. ಓಕೆ, ಟೇಕ್ ಕೇರ್, ಎಂಜಾಯ್. ಇಲ್ಲಿರುವಂತ ಎಲ್ಲ ಭಕ್ತಾದಿಗಳು ಅಷ್ಟೇ ಶಿವನನ್ನ ಆರಾಧಿಸ್ತಾರೆ. ಇವ್ರು ಜೀವ ಅಂತ ಕೂಗ್ತಾರೆ. ಜೀವನ ಮೂರ್ತಿ ಅಲ್ಲಿದೆ ನೋಡಿ. ಗುರು, ನಾವೆಲ್ಲ ಪೂಜೆ ಮಾಡ್ಬೇಕಾದ್ರೆ ಶಿವನ ವಿಗ್ರಹನ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆದ್ರೆ ಇಲ್ಲಿನ ಜನಗಳು ವಿಗ್ರಹನೇ ಇಲ್ಲ, ಹಂಗೆ ಪೂಜೆ ಮಾಡ್ತಿದ್ದಾರೆ. ಏನೋ ಎದುರುಗಡೆ ಗೂಡು ಥರ ಇದೆ, ಆ ಗೂಡಿಗೆ ಬಾಳೆ ದಿಂಡಿನ ಅಲಂಕಾರ ಮಾಡವ್ರೆ. ಯಾಕೆ ಏನು ಅಂತ ಯಾರಿಗೂ ಕೇಳಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲ ಪೂಜೆಯಲ್ಲಿ ಬ್ಯುಸಿ ಇದ್ರು. ಸಮುದ್ರದಿಂದ ಆಚೆ ನಮ್ಮ ಕಲ್ಚರ್ನ ಈ ಥರ ನೋಡ್ತಾ ಇದ್ದೀನಿ ಅಂದರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇದೆ. ಏನಿದು ಉಲ್ವಾಟು? ಉಲು ಅಂತಂದರೆ ಟಾಪು, ವಾಟು ಅಂದರೆ ಕಲ್ಲು. ಸೊ ಮೇಲಿರೋವಂಥ ಕಲ್ಲು, ಬೆಟ್ಟದ ಮೇಲಿರುವಂಥ ದೇವಸ್ಥಾನದಲ್ಲಿ ನಡೀತಾ ಇರೋವಂಥ ಪೂಜೆ. ನಾವಂತೂ ತುಂಬ ಶಕ್ತಿಯುತವಾದಂಥ ಜಾಗಕ್ಕೆ ಬಂದಿದ್ದೀವಿ. ಸನಾತನ ಧರ್ಮದ ಶಕ್ತಿ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನರು ಒಂದಾಗುವಂಥ ಜಾಗ ಇದು. ಅತಿ ಪವಿತ್ರವಾದಂಥ ಶಕ್ತಿಯುತವಾದಂಥ ಜಾಗ. ದೇವರ ಕನ್ನಡಿಗರು, ಬಾಲಿಯ ಉಲ್ವಾಟು ದೇವಸ್ಥಾನದ ದರ್ಶನ ಮಾಡೋಕ್ಕೆ ಬಂದವರೇ,
ಎಲ್ಲ ಫುಲ್ ಎಂಜಾಯ್ ಮಾಡ್ತವ್ರೆ ಬಾಲಿಲಿ, ಶಿವನ ದೇವಸ್ಥಾನ, ಶಿವನ ಆರಾಧನೆ ಮಾಡ್ತವ್ರೆ. ಸೊ ಇಲ್ಲಿ ಏನ್ ವಿಶೇಷತೆ ಅಂತಂದ್ರೆ, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಲ್ಲ, ದೇವಸ್ಥಾನದ ಒಳಗಡೆ ನಾವು ಚಪ್ಪಲಿ ಹಾಕೊಂಡು ಓಡಾಡಲ್ಲ. ಆದ್ರೆ ಇದೆಲ್ಲ ದೇವಸ್ಥಾನನೇ, ಇಲ್ಲಿ ಇರುವಂತ ಎಲ್ಲ ಭಕ್ತಾದಿಗಳು ಚಪ್ಪಲಿ ಹಾಕೊಂಡವ್ರೆ. ಅಂದ್ರೆ ಹಿಂದೂ ಆಚರಣೆನೇ, ಹಿಂದೂ ಆಚರಣೆಯಲ್ಲೇ ಬೇರೆ ಬೇರೆ ಅಭ್ಯಾಸಗಳಷ್ಟೇ. ಇದು ತಪ್ಪು ಅಂತ ಹೇಳ್ತಿಲ್ಲ, ಬೇರೆ ಬೇರೆ ಅಭ್ಯಾಸಗಳಷ್ಟೇ. ಇಂಡೋನೇಷ್ಯಾದ ಹಿಂದೂಗಳು ಮತ್ತೆ ಇಲ್ಲಿ ಬರೋ ಅಂತ ಟೂರಿಸ್ಟ್ಗಳೆಲ್ಲ ಬಾಲಿನಿ ಡ್ಯಾನ್ಸ್ನ ನೋಡಕ್ಕೆ ಕಾಯ್ತಾವ್ರೆ. ಎಲ್ಲ ನೋಡಿ, ಬಕ ಪಕ್ಷಿಗಳ ತರ ಕಾಯ್ತಾವ್ರೆ. ಕನ್ನಡಿಗರು ಇಲ್ಲಿದ್ದಾರೆ, ಅದ್ ಬಿಟ್ರೆ ಇನ್ನ ಎಲ್ಲ ಬೇರೆ ದೇಶದ ಎಲ್ಲ ಟೂರಿಸ್ಟ್ಗಳು ಅವ್ರೆ. ನೋಡಿ ಇಲ್ಲಿ ಬಾಲಿನಿ ಡ್ಯಾನ್ಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬಾಲಿನಿ ಡ್ಯಾನ್ಸಲ್ಲಿ ರಾಮಾಯಣದ ಕೆಲವು ದೃಶ್ಯಗಳನ್ನ ತೋರಿಸ್ತಾರೆ. ಅದ್ ಹೆಂಗ್ ತೋರಿಸ್ತಾರೆ ಇಂಡೋನೇಷ್ಯನ್ ವರ್ಜನ್ ಅಲ್ಲಿ ನೋಡೋಣ. ದೇವರು ವೆಲ್ಕಮ್ ಟು ಯೂಬುಡ್ಡು. ಬಾಲಿಯ ಅತ್ಯಂತ ಫೇಮಸ್ ಜಾಗ ಇದು ಯೂಬುಡ್ಡು. ಬೆಟ್ಟದ ಮೇಲೆ ಬಂದಿದ್ದೀವಿ. ಇಂಡೋನೇಷ್ಯಾದಲ್ಲಿ ಸಿಕ್ಕಾಪಟ್ಟೆ ಅಕ್ಕಿ ಬೆಳೀತಾರೆ, ರೈಸ್ ಫೀಲ್ಡು. ಆದರೆ ಇಲ್ಲಿ ಅಕ್ಕಿ ಬೆಳೆಯೋ ಅಂಥ ಮೆಥಡಾಲಜಿನೇ ತುಂಬ ವಿಶೇಷ. ಯಾಕಂತಂದರೆ ಇವರು ಬೆಟ್ಟಗಳ ಮೇಲೆ ಟೆರೆಸ್ ರೈಸ್ ಫಾರ್ಮಿಂಗ್ ಮಾಡ್ತಾರೆ ನೋಡಿ. ಸದ್ಯಕ್ಕಂತೂ ಈ ಗದ್ದೆಯಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ, ಆದರೆ ಈ ಗದ್ದೆಯಲ್ಲಿ ನೀವು ನಂಬಲ್ಲ, ಜೋಕಾಲೇ ಆಡ್ತವ್ರೆ. ಗದ್ದೆಲ್ ಜೋಕಾಲಿ ಆಡೋದೇ ಮಜಾ ಗುರು. ಇಂಡೋನೇಷ್ಯಾದ ರೈತರ ಗದ್ದೆಲ್ ಇದೀವಿ. ಇಂಡೋನೇಷ್ಯಾದ ರೈತರು ಅವ್ರ ಗದ್ದೆನ ಹೆಂಗ್ ನಾಟಿ ಮಾಡವ್ರೆ, ನಾಟಿ ಮಾಡಾದ್ಮೇಲೆ ತಿಂಗಳುಗಳ ಕಾಲ ಬೆಳೆ ಬೆಳೆಸಿ 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 ಆ ಬೆಳೆನ ಕತ್ತರಿಸ್ಕೊಂಡು ಇಟ್ಕೊಂಡವ್ರು ನೋಡಿ. ಹಲೋ ಇಂಡೋನೇಷ್ಯಾದ ರೈತ. ಇಂಡೋನೇಷ್ಯಾದ ಬಾಲಿಲಿ ಹಿಂದೂಗಳು ಜಾಸ್ತಿ ಅಲ್ವಾ, ಸೊ ಇವರ ಆಚರಣೆ ಪ್ರಕಾರ ಅವರವರ ದೇವರುಗಳನ್ನ ಇಟ್ಟಿರ್ತಾರೆ ಗದ್ದೆಯಲ್ಲಿ. ಸಂಜೆ 6:30 ಆಗಿದೆ, ರೈತರೆಲ್ಲ ಕೆಲಸ ಮುಗಿಸಿ ಮನೆಗೆ ಹೋಗೋರೆ. ಈಗ ರೈತರ ಗದ್ದೆ ಫುಲ್ ಖಾಲಿ, ಟೂರಿಸ್ಟ್ಗಳು ಇಲ್ಲ, ರೈತರು ಇಲ್ಲ, ಯಾರೂ ಇಲ್ಲ, ಒಬ್ಬೇ ಒಬ್ಬ ನರಪಿಳ್ಳೆನೂ ಇಲ್ಲ ಗುರು ಇಲ್ಲಿ. ವಾ, ಓ ಅದ್ಭುತ ಗುರು, ಇಂಡೋನೇಷ್ಯಾದ ಗದ್ದೆ. ಯೂಬುಡ್ಡು ಬಾಲಿಲಿ ಪ್ರತಿ ವರ್ಷ 1,25,000,000 ಜನಕ್ಕೂ ಹೆಚ್ಚು ಟೂರಿಸ್ಟ್ಗಳು ಬರ್ತಾರೆ, ಫಾರಿನ್ ಟೂರಿಸ್ಟ್ಗಳು. ಯಾಕೆ ಅಂತಂದ್ರೆ ಬಾಲಿ ಸಿಕ್ಕಾಪಟ್ಟೆ ಹೈಪು. ಟೂರಿಸ್ಟ್ಗಳು ಆ ಕಾಲದಿಂದ ಬಾಲಿ 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 ಅನ್ಕೊಂಡು 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 ಬಾಲಿ ಐಲ್ಯಾಂಡು ಸಿಕ್ಕಾಪಟ್ಟೆ ಕ್ಲೀನ್ಲಿನೆಸ್ಸು ಎಷ್ಟು ಕ್ಲೀನ್ ಆಗಿದೆ ಗೊತ್ತಾ, ಹಳ್ಳಿಗಳಿಗೆ ರೋಡು ಎಲ್ಲೋದ್ರೂ ಎಲ್ಲಿ ಕಸ ಕಾಣೋದೇ ಇಲ್ಲ. ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ ಅಂತೂ ಅದ್ಭುತ. ಇದು ಸಿಕ್ಕಾ
ಸಿಕ್ಕಾಪಟ್ಟೆ ಕಷ್ಟವಾಗಿರುವಂತ ಕ್ವಶನ್ನು, ಮಂಕಿ ಫಾರೆಸ್ಟ್ ಅಲ್ಲಿ ಏನಿರುತ್ತೆ, ಇನ್ನೇನಿರುತ್ತೆ, ಮಂಕಿ ಇರುತ್ತೆ. ಈ ಮಂಕಿನ ನೋಡಕ್ಕೆ ಏನ್ ಫಾರಿನರು, ಫಾರಿನರು ಮಂಕಿನ ಫೋಟೋ ತೆಕ್ಕೋತಾವ್ರೆ. ಏನ್ ಕೋತಿನೇ ಇರಲ್ವೋ ಫಾರಿನ್ ಅಲ್ಲಿ, ಅಥವಾ ಇಂಡೋನೇಷ್ಯಾ ಕೋತಿ ಸಿಕ್ಕಾಪಟ್ಟೆ ಫೇಮಸ್? ಗೇರ್ 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 ಗುರು, ಇಂಡೋನೇಷ್ಯಾ ಕೋತಿ ಅಂತೂ ಖತರ್ನಾಕು. ಏನ್ ಬುದ್ಧಿ ಕಲ್ಸವ್ರ, ಕಲರ್ ಕಲರ್ ಫಿಶ್ ನೋಡ್ತೈತ ಕೋತಿ. ದಟ್ಟವಾದ ಕಾಡಿಗೆ ಸ್ವಾಗತ ಸುಸ್ವಾಗತ. ಇದ್ಯಾವುದೋ ದೊಡ್ಡ ಕಾಡು, ದೊಡ್ಡ ಕಾಡಲ್ಲಿ ಕೋತಿಗಳನ್ನ ಬಿಟ್ಬಿಟ್ಟು ಟೂರಿಸ್ಟ್ ಅಟ್ರಾಕ್ಷನ್ ಮಾಡ್ಬಿಟ್ಟವ್ರೆ ಇಂಡೋನೇಷ್ಯಾದಲ್ಲಿ. ಯಾರ ಫೋಟೋದಲ್ಲಾದರೂ ಕೋತಿ ಒಳ್ಳೆ ಫೋಸ್ ಕೊಟ್ಟಿದ್ರೆ ಆ ಫೋಟೋದ ಇದೆ. ಇಂಥವ್ರ ಪರಿಶ್ರಮ ಇರುತ್ತೆ ನೋಡಿ. ಕಾಡಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ದೊಡ್ಡ ಕಾಡಲ್ಲಿ ದೊಡ್ಡ ದೊಡ್ಡ ಆಲದ ಮರಗಳು, ಭಯಂಕರವಾಗಿದೆ. ಓಹ್, ಏನಿದು ಇಂಡೋನೇಷ್ಯಾದ ಕಾಡಲ್ಲಿ ಕಲ್ಯಾಣಿ ನೋಡ್ರಿ, ಅಲ್ಲಿ ನಮ್ಮ ಗಣೇಶ ಮತ್ತು ಇನ್ನ ಹಲವಾರು ದೇವರುಗಳಿದ್ದಾರೆ. ದೇವಸ್ಥಾನನೂ ಇದೆ ಈ ಕಾಡಲ್ಲಿ. ಫಾರೆಸ್ಟ್ ಒಳಗಡೆ ನಡ್ಕೊಂಡು ಬಂದು 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 ಡೀಪ್ ಆಫ್ ದ ಜಂಗಲ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ದಟ್ಟವಾದ ಅರಣ್ಯ, ವಾಟರ್ಫಾಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಓಹೋ, ಅನ್ಕೊಂಡಂಗೆ ಭಯಂಕರ ವಾಟರ್ಫಾಲ್ ಸಿಕ್ಬಿಡ್ತಗುರು. ಕಾಡೊಳಗಡೆ ನಡ್ಕೊ ಬಂದಿದ್ಕೋ ಬಂದಿದ್ಕೋ ಸಾರ್ಥಕ ಆಗೋಯ್ತು. ಓ ಮೈ ಗಾಡ್, ವೆಲ್ಕಮ್ ಟು ಇಂಡೋನೇಷ್ಯನ್ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಅಂತೂ ಅದ್ಭುತವಾಗಿದೆ. ಸಸ್ಯ ಕತ್ತೆ ಆಗೋಗ್ತಾ ಇದೆ ಆಲ್ರೆಡಿ. ಸಂಜೆ 6:30 ಆಗೋಗಿದೆ. ಎಲ್ಲ ಕಡೆ ಕತ್ಲೆ ಕತ್ಲೆ ಕತ್ಲೆ. ರಾತ್ರಿ ರಾತ್ರಿಲಿ ವಾಟರ್ ಫಾಲ್ಸ್ ನೋಡಕ್ ಬರೋದೇ ಆನಂದ. ಕತ್ಲೆ ಆಲ್ರೆಡಿ ಆಗೋಯ್ತು, ಇಲ್ಲಿಂದ ಜಿಗ್ದು ಅಲ್ಲಿಗೆ ಈಜ್ಕೊಂಡು ಹೋಗ್ಬೇಕೀಗ. ಕಾಡಿನ ಮಧ್ಯ ಈ ತರ ಸುಂದರವಾಗಿರೋ ವಾಟರ್ ಫಾಲ್ಸ್ ಇರೋದೆ ಆಶ್ಚರ್ಯ. ಓಕೆ ಅವರು, ನೀವು ಈ ವಿಡಿಯೋ ಎಂಜಾಯ್ ಮಾಡಿದೀರ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ದಿನದಲ್ಲಿ ಇದೇ ಥರ ಇನ್ನೊಂದು ಏನಾದ್ರು ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬೈ ಬೈ. ಟಾಟಾ ಬೈ ಬೈ ಫ್ರಮ್ ಬಾಲಿ, ಇಂಡೋನೇಷ್ಯಾ. ಟೇಕ್ ಕೇರ್. Thank you.